ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ ಮತ್ತು ನನ್ನ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕನಸನ್ನು ಕಾಣುವುದು ತಪ್ಪಲ್ಲ, ಆದರೆ ಕನಸು ಆ ಕನಸಿದೆ ಅಲ್ಲ, ಆ ಕನಸು ನನಸಾಗಬೇಕಂದ್ರೆ ನಾವು ಅಷ್ಟೇ ಶ್ರಮ ಪಡಬೇಕು. ಅದಕ್ಕೆ ಚಿಂತೆ ಬೇಡ, ಎಫರ್ಟ್ ಹಾಕಿದರೆ ಗುರಿ ಮುಟ್ಟೋ ಛಲ ಶಕ್ತಿ ನಮ್ಮಲ್ಲಿ ಇದೆ ಅಂತ ಹೇಳಿ ನಾವು ಮುಂದುವರಿಬೇಕು. ಈಗ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ನಮಗೆ ಗೊತ್ತಾಗ್ತಾರೆ ಎಷ್ಟು ಜನ ವಿಡಿಯೋ ನೋಡ್ತಾರೆ ಎಷ್ಟು ಜನ ನೋಡೋದಿಲ್ಲ ಅಂತ ಹೇಳಿ. ಸೊ ಆವಾಗ ನಮಗೆ ಬೇಜಾರಾಗ್ತದೆ, ಯೂಟ್ಯೂಬ್ ಚಾನಲಲ್ಲಿ ಮೇಲೆ ಬಂದವರೇ ಮೇಲೆ ಬರ್ತಾರೆ ಅಲ್ವಾ. ನಿಮಗೆ ಹೆಚ್ಚಾಗಿ ಗೊತ್ತಿರ್ಬೋದು ಈಗ ಸುಮಾರು ಚಾನಲ್ಗಳಿವೆ. ಅವರಿಗೆ ತುಂಬ ಥ್ಯಾಂಕ್ಸ್, ನಂದು ವಿಡಿಯೋ ಇಷ್ಟು ತನಕ ನೀವು ಹಾಕಿದ್ದಕ್ಕೆ ನೋಡ್ತಾ ಇದ್ದೀರಿ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನಾನು. ನನ್ನ ಪರಿಚಯ ನಿಮಗಿಲ್ಲ, ನಿಮ್ಮ ಪರಿಚಯ ನನಗಿಲ್ಲ. ಹಾಗಂತ ಹೇಳುವಾಗ ನೀವು ನನ್ನ ವಿಡಿಯೋ ಸ್ಕಿಪ್ ಮಾಡಿದರೂ ಕೂಡ ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ಕೆಲವರು ನೋಡ್ತಾರೆ, ಕೆಲವರು ಫುಲ್ ನೋಡ್ತಾರೆ, ಅಷ್ಟಾದರೂ ನೋಡ್ತೀರಾ ಅಂತ ಹೇಳಿ ನಾನು ಖುಷಿ ಪಡ್ತೇನೆ ಅಷ್ಟೇ. ಕಷ್ಟಪಟ್ಟರೆ ಮಾತ್ರ ಲೈಫಲ್ಲಿ ನಾವು ಯೂಟ್ಯೂಬ್ ಮಾಡೋದಂತಲ್ಲ, ಯಾವ ವಿಷಯದಲ್ಲಿ ಕೂಡ ನಾವು ಮುಂದೆ ಹೋಗ್ಬೋದು. ಸೊ ವ್ಯೂಸ್ ತುಂಬ ಬರ್ತಾರೆ, ಕೆಲವರಿಗೆ ವ್ಯೂಸ್ ಕಡಿಮೆ. ಈಗಿನ ಜನರಿಗೆ ಕೂಡ ಕನ್ಫ್ಯೂಷನ್, ತುಂಬ ಚಾನೆಲ್ಗಳಿದ್ದು ಯಾರ ವಿಡಿಯೋ ನೋಡಬೇಕಂತ ಜನರಿಗೆ ಕೂಡ ಕನ್ಫ್ಯೂಷನ್ ಆಗ್ತದೆ. ಹಾಗಾಗಿ ಕೆಲವರಿಗೆ ನಮ್ಮದು ಕೂಡ ಚಾನೆಲ್ ಬೇರೆಯವರು ನೋಡಬೇಕು. ಏನಾದರೂ ನಾವು ಜೀವನದಲ್ಲಿ ಲೈಫಲ್ಲಿ ನಮ್ಮದು ಮುಂದೆ ಹೋಗಬೇಕು ಅಂತ ಹೇಳುವಾಗ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ, ಈ ಚಾನಲಿಂದ ಒಂದು ಮೇಲೆ ಬರ್ಬೋದು ಅನ್ನುವ ಒಂದು ಯೋಚನೆ. ಒಂದು ಟೈಮಲ್ಲಿ ಒಂದು ಕಾಲದಲ್ಲಿ ಯಾವ ಚಾನೆಲ್ ಕೂಡ ಇರಲಿಲ್ಲ. ಸೊ ನಮ್ಮಕ್ಕಿಂತ ತುಂಬ ವರ್ಷ ಮುಂಚಿನವರು ಚಾನೆಲ್ ಮಾಡಿದ್ದಾರೆ, ಅದೇ ಚಾನೆಲ್ ಮೇಲೆ ಹೋಗ್ತಾ ಉಂಟು, ವಿನಃ ನಮ್ಮದೆಲ್ಲ ಚಾನೆಲ್ ಅಷ್ಟಕ್ಕಷ್ಟೇ ಎಷ್ಟಂದರು. ನೋಡೋದು ವಿಡಿಯೋ ನೋಡೋದು ನೋಡೋದಿಲ್ಲದು ಜನರಿಗೆ ಬಿಟ್ಟದಲ್ವಾ. ಹಾಗಾಗಿ ನಾವು ಎಣಿಸೋದು ಇಷ್ಟ ಆಗ್ತದೇನೋ ಅಂತ ಹೇಳಿ ನಾವು ಮಾಡುತ್ತೆ ಅಷ್ಟೇ, ವಿನಃ ಮತ್ತೇನು ಇಂಟೆನ್ಷನ್ ಇಲ್ಲ, ನೋಡಲೇಬೇಕು ಜನರು ಅಂತ ಹೇಳಿ. ನಾವು ರಿಕ್ವೆಸ್ಟ್ ಮಾಡ್ಬೋದು ಯಾರಿಗಾದರೂ, ಆದರೆ ನೋಡಲೇಬೇಕು ಅಂತ ಹೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಯಾವ ಜನರು ನನ್ನ ಚಾನೆಲ್ ನೋಡ್ತಾರೆ ಅದೇ ಒಂದು ಸಪೋರ್ಟ್ ನನಗೆ ಅಷ್ಟೇ. ಸೊ ನನಗೆ ಪಾಸಿಟಿವ್ ಥಿಂಕಿಂಗ್ ಉಂಟು, ಆದರೆ ಗೊತ್ತಿಲ್ಲ ನಾನು ಎಲ್ಲಿ ತನಕ ಮುಟ್ತೇನೆ ಅಂತ. ಸೊ ನಮ್ಮ ಗುರಿ ಒಂದು ನಾವು ಮುಟ್ಟೋ ಮುಂಚೆ ನಮ್ಮ ಶ್ರಮ ತುಂಬ ಮೇನ್ ಇದೆ. ನಾವು ಶ್ರಮ ಇದ್ದರೆ ಮಾತ್ರ ಗುರಿ ಒಂದು ತಲುಪಬೇಕು, ಕಷ್ಟಪಟ್ಟಾದರೂ ಹೇಗಾದರೂ ಮಾಡಿ ಅಂತ ಹೇಳಿ ಅದೇ ಯೋಚನೆ ಮಾಡ್ತಾ ಇದ್ದೆ. ಮತ್ತು ನನಗೆ ನಮ್ಮದು ಚಂದಮಾಮ ನನ್ನ ಫ್ರೆಂಡಾಗಿ ನೈಟ್ ನನ್ನ ಫ್ರೆಂಡ್ ಅವರೇ ಇವತ್ತು ಈ ರೀತಿ ಫುಲ್ ಕಾಣ್ತಾ ಇದ್ದೆ. ಸೊ ಫುಲ್ ಕಾಣಿದರೆ ಗುಡ್ ಲಕ್ ಅಂತ ಹೇಳ್ತಾರೆ, ಯಾವ ಲಕ್ಕೋ ಏನೋ ಅಂತ ನನಗೆ ಗೊತ್ತಿಲ್ಲ, ಆದರೆ ಒಂದು ಗುಡ್ ಲಕ್ ಅಂತ ಹೇಳ್ತಾರೆ. ಚಂದಮಾಮ ಅಮ್ಗೇರ್ಗೆ ತ್ಯಾಯೇ ನಾಯ್ ಚಂದಮಾಮ ಗೌರ್ಯ ಗೌರ್ಯ ಮಾಮ ರಾತಿ ತುಚಿ ಕಾಮ ಸಂಸಾರ ಚಮಾತ್ಯಾ ತುಚಿ ಮಹಿಮಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್.